ಅರವಿಂದ್ ಲಿಂಬಾವಳಿ ಅವರು, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಹಾಗೂ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಎಲ್ಲರಿಗೂ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಇದು ಆಕ್ಚುಲಿ ಅವ್ರ ಗೆಲುವಂತಲೇ ಹೇಳ್ಬೋದು, ನಮ್ಮ ಗೆಲುವಿಗಿಂತ ಅವ್ರ ಗೆಲುವಂತಲೇ ಹೇಳ್ಬೋದು. ಇದ್ರ ಮೂಲಕ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತಾ ಇದ್ದೀವಿ. ಒಂದು ಒಳ್ಳೆ ರೀತಿ ಪಂಚಾಯಿತಿನ ಮಾದರಿ ಪಂಚಾಯಿತಿ ಮಾಡ್ತೀವಿ, ನಂಬಿಕೆ ಏನು ಇದೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ಹೌದೌದು, ಇವತ್ತು ತುಂಬಾ ಇಬ್ಬರು ಹದಿನೆಂಟು ಸದಸ್ಯರು ಇದ್ರಿ. ನಾವು ಏನು ಬಿಜೆಪಿಯಿಂದ ಹದಿನೆಂಟು ಸದಸ್ಯರು, ಕಾಂಗ್ರೆಸ್ ಇಂದ ಹದಿನೆಂಟು ಸದಸ್ಯರು ಇದ್ರಿ. ಇದು ಹೈ ವೋಲ್ಟೇಜ್ ಪಂಚಾಯಿತಿ ಚುನಾವಣೆ ಅಂತಾನೆ ಹೇಳ್ಬೋದು. 11 ಪಂಚಾಯಿತಿಯಲ್ಲಿ ಆ ತರ ತುಂಬಾ ಫೈಟ್ ಇತ್ತು. ಇದಕ್ಕೆ ನಮ್ಮ ರೂವಾರಿಗಳಾದ ಮಾಜಿ ಶಾಸಕರಾದಂಥ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ, ಮತ್ತು ಮಾನ್ಯ ಶಾಸಕರಾದಂಥ ಶಾಸಕಿಯಾದಂಥ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಹಾಗೂ ನಮ್ಮ ಬಿದರಳ್ಳಿ ಗ್ರಾಮ ಮಂಡಲ ಅಧ್ಯಕ್ಷರಾದಂಥ ನಟರಾಜಣ್ಣ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತನಾದ ರಾಜೇಶ್ ಅವರು ಕಡೆಯಿಂದ ತುಂಬಾ ನಮಗೆ ಸಹಾಯ ಮಾಡಿ, ಇದು ಆ್ಯಕ್ಚುಲಿ ಅವ್ರ ಗೆಲುವಂತಲೇ ಹೇಳ್ಬೋದು, ನಮ್ಮ ಗೆಲುವಿಗಿಂತ ಅವ್ರ ಗೆಲುವಂತಲೇ ಹೇಳ್ಬೋದು. ಹಾಗೆ ಗಣೇಶ್ ಅಣ್ಣ ಆಗಿರ್ಬೋದು, ವೇಣಣ್ಣ ಆಗಿರ್ಬೋದು, ಧನಂಜಯ ಅಣ್ಣ ಆಗಿರ್ಬೋದು, ಸಂಪೆಂಗಿ ಅಣ್ಣ ಆಗಿರ್ಬೋದು, ಈ ಥರ ನಮ್ಮ ಬೇರೆ ಬೇರೆ ಲೀಡರ್ಗಳು, ಪ್ಲಸ್ ನಾವು ತುಂಬ ಒಗ್ಗಟ್ಟಿಂದ ಕೆಲಸ ಮಾಡಿದ್ವಿ. 18 ಜನ ಏನಿದ್ವಿ, ಆ 18 ಜನನೂ ಆ ಕಡೆ ಈ ಕಡೆ ಬೇರೆ ಏನಕ್ಕೂ ಕೈ ಚಾಚದೆ ಪ್ರಾಮಾಣಿಕವಾಗಿ ಬಿ ಜೆ ಪಿ ಪಕ್ಷನ ನಾವು ಇಲ್ಲಿ ಗೆಲ್ಸ್ಕೊಂಬರ್ಬೇಕು, ಪಂಚಾಯಿತಿ ನಮ್ಮದೇ ಆಗಬೇಕು, ಬಾವುಟ ಆರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಪಟ್ಟಿತ್ತು. ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು 18-18 ಓಟು, ಒಂದು ಓಟೂ ಆ ಕಡೆ ಈ ಕಡೆ ಹೋಗ್ದಿರ ಓಟ್ ಮಾಡಿ ಇವತ್ತು ನಮ್ಮ ಪಂಚಾಯಿತಿ ಬಾವುಟನ ಬಿದರಳ್ಳಿಯಲ್ಲಿ ಆರಿಸಿದ್ದೀವಿ. ಇದು ಎಲ್ಲರಿಗೂ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯಾದಂಥ ಸಂದರ್ಭ. ಇದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಇದ್ರ ಮೂಲಕ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತಾ ಇದ್ದೀವಿ. ಸರ್, ಪ್ರತಿಯೊಂದು ಯಶಸ್ಸು ಮೇಡಮ್ ಅವರ ಯಶಸ್ಸಿಗೆ ತಮ್ಮ ಒಂದು ಶಕ್ತಿ ಇದೆ ಅಂತಾರೆ. ಹೌದೌದು, ಖಂಡಿತ ಖಂಡಿತ ಇದೆ. ಇವಾಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದು ಒಂದು ವಿಶೇಷ, 2 ಮಹಿಳೆ, ಸಾಮಾನ್ಯ ಮಹಿಳೆ ಬಂದಿದೆ, 2 ಮಹಿಳೆಯರೇ ಇದ್ದಾರೆ, ಅಧ್ಯಕ್ಷರು ಮಹಿಳೆಯೇ ಇದ್ದಾರೆ, ಉಪಾಧ್ಯಕ್ಷರು ಮಹಿಳೆಯೇ ಇದ್ದಾರೆ, ಇನ್ನೊಂದು ನಮ್ಮ ಶಾಸಕರು ಮಹಿಳೆ ಇರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ನಮ್ಗೆ ಇನ್ನೂ ಅನುದಾನಗಳು ನಮ್ಮ ಶಾಸಕರು ಕೊಡ್ತಾರೆ, ಹೆಚ್ಚಾಗಿ ಕೊಡ್ತಾರೆ. ಪಂಚಾಯಿತಿಯಿಂದ ಏನೇನು ರೆವಿನ್ಯೂ ಬರುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರಿಗೂ ಒಳ್ಳೆಯ ಆಗಂಗೆ ನಾವು ಮಾಡ್ತೀವಿ. ಒಂದು ನೀರಿನ ಪೈಪ್ಲೈನ್ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕಡೆಯಿಂದ ಏನು ಕೊಡೋಕ್ಕಾಗುತ್ತೋ ಎಲ್ಲನೂ ಕೊಟ್ಟು ಒಂದು ಒಳ್ಳೆಯ ರೀತಿ ಪಂಚಾಯಿತಿನ ಮಾದರಿ ಪಂಚಾಯಿತಿ ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಇದೆ, ನಂಬಿಕೆ ಏನು ಇದೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ಕಂಗ್ರ್ಯಾಚುಲೇಷನ್. ಸೊ ಆಯ್ಕೆ ಆಗಿದ್ದೀರಿ, ಸೊ ಎಲ್ಲ ತಮ್ಮ ಪಕ್ಷದ ಮುಖಂಡರಿಗೆ, ಶಾಸಕರಿಗೆ ಏನಕ್ಕೆ ಬಯಸ್ತೀರಾ ಮೇಡಮ್? ಅದೇ, ಮೊದಲಿಗೆ ನಮ್ಮ ಶಾಸಕರಾದಂತಹ, ಮಾಜಿ ಶಾಸಕರಾದಂತಹ ಅರವಿಂದ ಲಿಂಬಾವಳಿ ಅವರು ಹಾಗೂ ಈಗಿನ ಶಾಸಕರಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಹಾಗೂ ಕಾರ್ಯಕರ್ತರು, ಬಿ ಜೆ ಪಿ ಮುಖಂಡರು ಮತ್ತು ಸದಸ್ಯರು, ಬಿ ಜೆ ಪಿ ಸದಸ್ಯರು ಎಲ್ಲರಿಗೂ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಈಗ ತಾವು ಏನೊಂದು ಯೋಜನೆ ಮಾಡ್ಕೊಂಡು ಕನಸು ಏನಿದೆ ಮೇಡಮ್, ಈ ಬಾರಿ ಒಂದು 2 ವರ್ಷ ಅವಕಾಶ ಇದೆ, ತಮ್ಮ ಏನೊಂದು ಕನಸಿದೆ ಮೇಡಮ್? ಬಿದರಳ್ಳಿ ಪಂಚಾಯಿತಿಯಲ್ಲಿ ನನ್ನ ಕೈಲಾದಷ್ಟು ನಾನು ನನ್ನ ಕರ್ತವ್ಯ ನಿರ್ವಹಿಸ್ತೀನಿ, ಅಭಿವೃದ್ಧಿಪಡಿಸ್ತೀನಿ, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ತಾ ಪ್ರತಿಯೊಂದು ಮನೆಗೂ ತಲುಪುವಂತೆ ಮಾಡ್ತೀನಿ. ಒಳ್ಳೆಯದಾಗಲಿ, ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ನಮ್ಮ ಬಿದರಳ್ಳಿ ಹೋಬಳಿಯಲ್ಲಿ ಮಾಡಲಿ ಅಂತ ನಮ್ಮ ಅಧ್ಯಕ್ಷರು ಶುಭ ಕೋರ್ತಾ ಇದ್ದೀವಿ. ಕವಿತಾ ಮೇಡಮ್ ಅವರಿಗೆ ಕಂಗ್ರ್ಯಾಚುಲೇಷನ್ ಸರ್, ಇಲ್ಲಿ ಹೊಸದಾಗಿ ಗೆದ್ದು ಬಂದಿದ್ದಕ್ಕೆ ಒಳ್ಳೇದು ಮಾಡಲಿ ಅಂತ ನಾವೊಂದು ಒಳ್ಳೆಯದು ಸರ್.